ಓಕೆ ಬನ್ನಿ, ಈಗ ಫಿಫ್ತ್ ಪ್ರಾಬ್ಲಮ್ ಬರ್ಕೊಂಡಿದ್ದೀರಾ. ಸೊ ಬರ್ಕೊಂಡಿದೆ ಅಂದ್ರೆ ಏನಿದೆ ಹೇಳಿದ್ರು, ರೀಸನ್ ಹೇಳಿದ್ರು. ನಾಲ್ಕು ಜನ ಫ್ರೆಂಡ್ಸ್ ಇದ್ದಾರೆ, ಹರ್ಷಿತಾ ಎ ಬಿ ಸಿ ಮತ್ತು ಡಿ. ಈ ನಾಲ್ಕರದು ಕೋಆರ್ಡಿನೇಟ್ಸ್ ಕೊಟ್ಟಿಲ್ಲ ನಮಗೆ. ನಾಲ್ಕರದು ಕೋಆರ್ಡಿನೇಟ್ಸ್ ಕೊಟ್ಟಿಲ್ಲ, ನೀವೇ ಕೋಆರ್ಡಿನೇಟ್ಸ್ ಅನ್ನ ಬರ್ಕೋಬೇಕು. ಸೊ ವಾಟ್ ಈಸ್ ಎ, ಯಾರು ಹೇಳ್ತೀರಿ ಏನ ಕೋಆರ್ಡಿನೇಟು? 3, 4 ನೋಡಿದ್ರಾ? ಅಂದ್ರೆ ಇಲ್ಲಿಂದ 3 ಇಲ್ಲಿದೆ, ಗ್ರಾಫ್ ಹಿಂಗಿದೆ ಅಂತ ಇಟ್ಕೊಳ್ರಿ. ಈಗ 1, 2, 3 ಇಲ್ಲಿಂದ 4 ಆಗಿದೆ ನೋಡಿದ್ರಾ? ಇಟ್ ಈಸ್ ಎ ನೋಡಿದ್ರಾ? ಇಲ್ಲಿ 4 ಇಲ್ಲ, ಸೊ ಇಟ್ ಈಸ್ 3, 4 ಕರೆಕ್ಟಾ? ಸೊ ಎ ಈಸ್ 3, 4 ಕೋಆರ್ಡಿನೇಟ್ಸ್ ಅನ್ನ ಕೊಟ್ಟಿಲ್ಲ, ನಾವೇ ಬರ್ಕೋಬೇಕು. ನೆಕ್ಸ್ಟ್ ವಾಟ್ ಈಸ್ ಬಿ? 6,7 6,7 ವಾಟ್ ಈಸ್ ಸಿ? 9,4 9,4 ವಾಟ್ ಈಸ್ ಡಿ? 6,1 6,1 ಈಗ ನಾಲ್ಕು ಜನ ಫ್ರೆಂಡ್ಸ್ ಇದ್ದಾರೆ, ಯಾರು? ಎ ಬಿ ಸಿ ಡಿ. ಅವರು ಈ ತರ ಕೂತಿದ್ದಾರೆ, ಕೂತಾಗ ಒಂದು ರೂಮಲ್ಲಿ ಕೂತಾರೆ, ಅದ್ರ ಜೊತೆಗೆ ಆ ರೂಮಿಗೆ 2 ಜನ ವಿಸಿಟ್ ಮಾಡ್ತಾರೆ, ಯಾರು? ಚಂಪಾ ಅಂಡ್ ಚಮೇಲಿ. ಚಂಪಾ ಮತ್ತು ಚಮೇಲಿ. ಚಂಪಾ ಹೇಳ್ತಾಳೆ, ಚಂಪಾ ಹೇಳ್ತಾಳೆ ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಸ್ಕ್ವಯರ್ ಅಂತ ಹೇಳ್ತಾಳೆ ಚಂಪಾ. ಬಟ್ ಚಮೇಲಿ ಇಸ್ ನಾಟ್ ಅಕ್ಸೆಪ್ಟೆಡ್. ನೋ 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 ನೋ, ಅದು ಸ್ಕ್ವಯರ್ ಅಲ್ಲ. ಅದಕ್ಕೆ ಏನ್ ಮಾಡ್ತಾಳೆ ಚಂಪಾ? ಪ್ರೂವ್ ಮಾಡ್ತಾಳೆ. ಹಂಗಾದ್ರೆ ವಾಟ್ ಈಸ್ ಸ್ಕ್ವಯರ್? ವಾಟ್ ಈಸ್ ಮೆಂಟ್ ಬೈ ಸ್ಕ್ವಯರ್? ಇನ್ ಸ್ಕ್ವಯರ್ ಮೀನ್ಸ್ ಫೋರ್ ಸೈಡ್ಸ್ ಆರ್ ಈಕ್ವಲ್, ಆಲ್ ದ ಸೈಡ್ಸ್ ಆರ್ ಈಕ್ವಲ್ಸ್ ಅಂಡ್ ಡಯಾಗನಲ್ಸ್ ಆರ್ ಈಕ್ವಲ್. ಸೊ ಅಂಡ್ ಡಯಾಗನಲ್ಸ್ ಆರ್ ಈಕ್ವಲ್. ಸೊ ಒಂದೇನ್ ಬಿಟ್ಕಳ್ರಿ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಎ ಡಿ. ಸೈಡ್ಸ್ ಆರ್ ಈಕ್ವಲ್, ಡಯಾಗನಲ್ ಎ ಸಿ ಇಸ್ ಈಕ್ವಲ್ ಟು ಡಯಾಗನಲ್ ಬಿ ಡಿ. ಆದ್ರೆ ದ ಗಿವನ್ ಪಾಯಿಂಟ್ಸ್ ಆಫ್ ದಿ ವರ್ಟಿಸಿಸ್ ಆಫ್ ಎ ಸ್ಕ್ವಯರ್ ಅಂತ ಬರೀಬಹುದು. ಸೊ ವಾಟ್ ಈಸ್ ಮೆಂಟ್ ಬೈ ಸ್ಕ್ವಯರ್? ಯು ನೋ ದಟ್ ಇನ್ 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 ಸ್ಕ್ವಯರ್ ಇಸ್ ಎ ಕ್ವಾಡ್ರಿಲ್ಯಾಟರಲ್ ಇನ್ ವಿಚ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗನಲ್ಸ್ ಆರ್ ಈಕ್ವಲ್. ದೆನ್ ದ ಗಿವನ್ ಪಾಯಿಂಟ್ಸ್ ಆಫ್ ದಿ ವರ್ಟಿಸಿಸ್ ಆಫ್ ಎ ಸ್ಕ್ವಯರ್. ಕ್ಲಿಯರ್? ಎರಡರಲ್ಲಿ ಒಂದ್ ಪ್ರೂವ್ ಮಾಡಿದ್ರೆ ಸಾಕಲ್ಲ ಸರ್? ಏನ್ ಕೇಳಿದಾನೆ? ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಯಾವಾಗ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕು ಅಂದ್ರೆ ಸೀತಾ, ಇಟ್ ಮಸ್ಟ್ ಬಿ ಎ ಸ್ಕ್ವಯರ್. ವಿ ಹ್ಯಾವ್ ಟು ಶೋ ದಟ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗನಲ್ಸ್ ಆರ್ ಈಕ್ವಲ್. ಕ್ಲಿಯರ್? ಸಪೋಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಡಯಾಗನಲ್ಸ್ ಆರ್ ನಾಟ್ ಈಕ್ವಲ್ ಅಂದ್ರೆ ಸ್ಕ್ವೇರ್ ಅಲ್ಲ ಅಂತ. ಅಲ್ಲ, ಅದಕ್ಕೆ ಬೇರೆ ಇದೆ, ರಾಂಬಸ್ ಇದೆ, ಟ್ರಪೀಜಿಯಂ ಇದೆ, ಪ್ಯಾರಲೋಗ್ರಾಮ್ ಇದೆ, ಹೌದಲ್ವಾ? ಕ್ವಾಡ್ರಿಲ್ಯಾಟರಲ್ ಟೈಪ್ಸ್ ಇದೆಯಲ್ಲ, ಅದ್ರಲ್ಲಿ ಡಿಫ್ರೆಂಟ್ ಟೈಪ್ ಇರುತ್ತೆ. ಓಕೆನಾ? ಸೊ ಈಗ ಹಂಗಾದ್ರೆ ಏನ್ ಮಾಡ್ತೀರಿ? ಈಗ ನೀವು ಏನ್ ಮಾಡ್ಬೇಕು ಈ ಪ್ರಾಬ್ಲಮ್ ಅಲ್ಲಿ? ಈಗ ಏನ್ ಮಾಡ್ಬೇಕು ಅಂದ್ರೆ ಎ ಬಿ ವ್ಯಾಲ್ಯೂ ಕಂಡುಹಿಡಿಬೇಕು, ಬಿ ಸಿ ವ್ಯಾಲ್ಯೂ ಕಂಡುಹಿಡಿಬೇಕು, ಸಿ ಡಿ ಕಂಡುಹಿಡಿಬೇಕು, ಎ ಡಿ ಕಂಡುಹಿಡಿಬೇಕು. ಅವು ನಾಲ್ಕು ಸೈಡ್ಸ್ ಈಕ್ವಲ್ ಇರಬೇಕು. ಅಂಡ್ ದೆನ್ ಡಯಾಗನಲ್ಸ್ ಎ ಸಿ ಅಂಡ್ ಬಿ ಡಿ ಬೋತ್ ಆರ್ ಈಕ್ವಲ್. ದೆನ್ ದ ಗಿವನ್ ಪಾಯಿಂಟ್ಸ್ ಆಫ್ ದಿ ವರ್ಟಿಸಿಸ್ ಆಫ್ ಎ ಕ್ವಾಡ್ರಿಲ್ ಸ್ಕ್ವಯರ್, ದೆನ್ ಚಂಪಾಸ್ ಆನ್ಸರ್ ಇಸ್ ಕರೆಕ್ಟ್. ಇಫ್ ಇಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಇನ್ ದಿಸ್ ಕಂಡೀಷನ್, ದ ಚಂಪಾಸ್ ಆನ್ಸರ್ ಇಸ್ ರಾಂಗ್. ಓಕೆನಾ? ಕ್ಲಿಯರ್ ಆಯ್ತು? ಈಗ ಚಂಪಾ ಹೇಳಿದ್ದು ಸರಿಯಾಗಬೇಕು ಅಂದ್ರೆ ಏನಾಗಿರ್ಬೇಕು? ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗನಲ್ಸ್ ಆರ್ ಈಕ್ವಲ್. ಒಂದು ಅವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ ಚಂಪಾ ಸ್ಟೇಟ್ಮೆಂಟ್ ಇಸ್ ರಾಂಗ್. ಓಕೆನಾ?
ಸೊ ಈಗ ಏನ್ ಮಾಡೋಣ, ಐ ಸ್ಟಾರ್ಟ್ ವಿತ್ ಎ ಬಿ. ವಾಟ್ ಈಸ್ ಎ? 3,4. 3,4, 6,7. 6,7. ಸೊ ನಾವು ಟೇಕ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು. ಸೊ ನಾವು ರೈಟ್ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ಸೊ ನಾವು ರೈಟ್ ಎ ಬಿ 6 - 3 ಹೋಲ್ ಸ್ಕ್ವೇರ್ 7 - 4 ಹೋಲ್ ಹೋಲ್ ಸ್ಕ್ವೇರ್. ಸ್ಕ್ವೇರ್ ಸೊ ಎ ಬಿ ತ್ರೀ ಸ್ಕ್ವೇರ್, ತ್ರೀ ಸ್ಕ್ವೇರ್ ಪ್ಲಸ್ ಪ್ಲಸ್ ತ್ರೀ ಸ್ಕ್ವೇರ್. ಸ್ಕ್ವೇರ್ ಸೊ ಎ ಬಿ ಇಟ್ ಈಸ್ ನೈನ್ 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 ಪ್ಲಸ್ ಪ್ಲಸ್ ನೈನ್ ಎ ಬಿ 18. 80. ಎ ಬಿ 9 × 2 ನೈನ್ ಟು ಟು ಎ ಬಿ ತ್ರೀ ರೂಟ್ ಟು ಯೂನಿಟ್ ತ್ರೀ ರೂಟ್ ಟು ಯೂನಿಟ್ ಎ ಬಿ ಈಸ್ 3√2. ನೌ ರೈಟ್ ಡೌನ್ ದಿಸ್ ಎ ಬಿ. ಸರ್, ನಾವು 18 ರೂಟ್ 8 ಆಗ್ಬೋದಲ್ಲ ಸರ್? ರೂಟ್ 18 ಆಗ್ಬೋದಲ್ಲ ಸರ್? ಹಂಗೆ ಇಡ್ಬೋದು. ಇಟ್ ಇಸ್ ಪಾಸಿಬಲ್ ಟು ಸಿಂಪ್ಲಿಫೈ. ಸರ್ ಇಫ್ ಇಟ್ ನಾಟ್ ಪಾಸಿಬಲ್ ಹಂಗೆ ಬಿಡೋದು. ಸಪೋಸ್ ರೂಟ್ 17 ಬಂತ ಅಂತ ಹೇಳಿಕ ಏನ್ ಮಾಡ್ತೀಯ? ಸರ್ ಹಾಗೆ ಹೇಳ್ತಿದೆ ರೂಟ್ ಏನ್ 17 ಅಂತ. ಇದನ್ನ ಸಿಂಪ್ಲಿಫೈ ಮಾಡಕ್ ಸಾಧ್ಯತೆ ಇದೆ. ಯು ಕ್ಯಾನ್ ಮೇಕ್ ಇಟ್ ದ ಸಿಂಪ್ಲಿಫೈ. ಸಿಂಪ್ಲಿಫೈ ಮಾಡ್ಲಿಲ್ಲ ಅಂದ್ರೆ ರಾಂಗ್ ಆಗುತ್ತಾ? ಬಟ್ ಅವ್ನ ಎಕ್ಸ್ಪೆಕ್ಟೆಡ್ ಆನ್ಸರ್ ಇರ್ತತಲ್ಲ. ಬಟ್ ನೀವು ಅದನ್ನ ಎಲ್ಲವನ್ನೂ ಹಂಗೆ ಬಿಟ್ಟಿರ್ಬೇಕು. ಒಂದೊಂದು ಸಿಂಪ್ಲಿಫೈ ಮಾಡೋದು, ಒಂದು ಸಿಂಪ್ಲಿಫೈ ಮಾಡ್ದಂಗೆ ಇರೋದು. ಒಂದೇ ಮೆಥಡ್ ಅಲ್ಲಿ ಮಾಡ್ಬೇಕು ಒಂದು ಪ್ರಾಬ್ಲಮ್ನ ಎಲ್ಲವನ್ನು ಸಿಂಪ್ಲಿಫೈ ಮಾಡ್ತಿದ್ರೆ ಅಂದ್ರೆ ಸಿಂಪ್ಲಿಫೈ ಮಾಡ್ಬೇಕು. √18 ಬಿಟ್ಕೊಂಡಿದ್ದೀರಾ? ಎಲ್ಲವೂ √18 ಬಿಟ್ಕೊಳ್ರಿ. ಸೊ ಈಗ ಎ ಬಿ ಇಸ್ ಓವರ್, ದೆನ್ ಯು ಗೋ ಫಾರ್ ಬಿ ಸಿ ಬಿ ಸಿ ಓವರ್. ಎಲ್ಲರದು ಸರ್ ಕೈ ಫಾಸ್ಟ್ ಆಗ್ಬೇಕಮ್ಮ. ಈ ಈ ಚಾಪ್ಟರ್ ಅಲ್ಲಿ ಸ್ವಲ್ಪ ಲೆಂತಿ ಬರೆಯದಿರ್ತತೆ ಬಿ ಸಿ. ಸೊ ವಾಟ್ ಈಸ್ ಬಿ? 6,7. ಎಕ್ಸ್ ಒನ್ ವೈ ಒನ್ ಸಿ ಇಸ್ 9,4 ಎಕ್ಸ್ ಟು ಎಕ್ಸ್ ಟು ವೈ ವೈ ಟು. ಟು ಸೊ ನಾವು ರೈಟ್ ಯು ಕ್ಯಾನ್ ರೈಟ್ ದ ನೆಕ್ಸ್ಟ್ ಸ್ಟೆಪ್ ಆಸ್ ಬಿ ಸಿ. 9 - 4 - 7 ಹೋಲ್ ಸ್ಕ್ವೇರ್ ಬಿ ಸಿ ಈಸ್ 3² ಪ್ಲಸ್ ತ್ರೀ ಸ್ಕ್ವೇರ್ ಸ್ಕ್ವೇರ್ ಮೈನಸ್ ತ್ರೀ ಸ್ಕ್ವೇರ್ ಯಾಕೆ ಹೇಳು? ಫೋರ್ ಏ ಮೈನಸ್ 4 - 7 ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸಬ್ಸ್ಟ್ರಾಕ್ಟ್ ಮಾಡಬೇಕು. 7 ಅಂದ್ರೆ ಗ್ರೇಟರ್ ದೆನ್ 3, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಬಿ ಸಿ ಇಸ್ ಈಕ್ವಲ್ ಟು 9 + 9. ಬಿ ಸಿ ಇಸ್ ಈಕ್ವಲ್ ಟು ರೂಟ್ 18. ಬಿ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ 9 × 2. ಬಿ ಸಿ ಇಸ್ ಈಕ್ವಲ್ ಟು 3√2.
ತಪ್ಪನ್ನ ಬರ್ಕಬೇಡಿ. ಓವರ್. ಎ ಬಿ ಆಯ್ತು, ಬಿ ಸಿ ಆಯ್ತು, ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ಸಿ ಡಿ. ಸಿಡಿ ಇದಾವ ಸಿಡಿಗಳು ಮನೆಗೆ? ವಿಡಿಯೋಗಳು ಇರ್ಬೇಕಲ್ಲ ಹರ್ಷಿತಾ, ಇದಾವ? ಸರ್ ಇಲ್ಲ. ಎಕ್ಸ್ ಒನ್ ವೈ ಒನ್, ಎಕ್ಸ್ ಟು ವೈ ಟು. ನಾವ್ ರೈಟ್ ನೆಕ್ಸ್ಟ್ ಸ್ಟೆಪ್, ಯು ಕ್ಯಾನ್ ರೈಟ್ ಸಿ ಡಿ. 6 - 9 ಹೋಲ್ ಸ್ಕ್ವಯರ್, 1 - 4 ಹೋಲ್ ಸ್ಕ್ವಯರ್, ಸಿ ಡಿ ಇಸ್ ಈಕ್ವಲ್ ಟು -3² - -3² ಸಿ ಡಿ ಇಸ್ ಈಕ್ವಲ್ ಟು 9 + 9 ಸಿ ಡಿ ಇಸ್ ಈಕ್ವಲ್ ಟು √18 ಸಿ ಡಿ ಇಸ್ ಈಕ್ವಲ್ ಟು 9 × 2 ಸಿ ಡಿ ಇಸ್ ಈಕ್ವಲ್ ಟು 3√2. ಪವರ್ ಕೈ ಪಾಸ್ಟ್ ಆಗಬೇಕು. ಕಳಿಸ್ಬೋದು ಎಲ್ಲರಿಗೂ, ಕೇಳ್ತಾ ಇದ್ದೀನಿ. ಡಿ ಎ, ಡಿ ಈಸ್ 6,1, ಎ ಈಸ್ 3,2. So now write x1, y1, x2, y2. So PA. So 3 - 6 whole square, 4 - 1 whole square. PA is equal to -3² + 3². PA is equal to 9 + 9. DA is equal to √18. DA is equal to √9 × 2. DA is equal to, now write, 3√2. So DA is completed. ನೀವು ಈಗ ಆಲ್ ದ ಸೈಡ್ಸ್ ಅನ್ನ ನೋಡಿದ್ವಿ. ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಯು ಕ್ಯಾನ್ ಗೋ ಫಾರ್ ಡಯಾಗನಲ್ ಎ ಸಿ ಅಂಡ್ ಡಯಾಗನಲ್ ಬಿ ಡಿ. ಒಂದು ನಿಮಿಷ ಇದೆಲ್ಲ ಬರ್ಕೊಳ್ಳಿ, ಆಮೇಲೆ ಮುಂದಕ್ಕೆ ಏನ್ ಮಾಡಕ್ ಅಂತ ಹೇಳ್ತೀನಿ. ಓವರ್.
ಎಸ್ ಸರ್. ಸೊ ನಾವು ರೈಟ್ ಡಯಾಗನಲ್ ಎ ಸಿ ಅಂತ ಬರೀರಿ, ಯಾಕೆ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಡಯಾಗನಲ್ ಎ ಸಿ ಕನ್ಫ್ಯೂಸ್ ಆಗದ್ ಬೇಡ ಅಂತ ಹೇಳಿ ಡಯಾಗನಲ್ ಎ ಸಿ. ವಾಟ್ ಈಸ್ ಎ? 3,4 ಪಾಯಿಂಟ್ ವೈ ಒನ್. ಅಂಡ್ ವಾಟ್ ಈಸ್ ಸಿ? 9,4 x2 y2. ಸೊ ನಾವು ರೈಟ್ ಎ ಸಿ 9 - 3 ಹೋಲ್ ಸ್ಕ್ವೇರ್, ಇಟ್ ಈಸ್ 4 - 4 ಹೋಲ್ ಸ್ಕ್ವೇರ್. ಎ ಸಿ ಈಸ್ 6² + 0² ಎ ಸಿ ಇಸ್ ಈಕ್ವಲ್ ಟು √36. ಎ ಸಿ ಇಸ್ ಈಕ್ವಲ್ ಟು 6. ಇಟ್ ಈಸ್ ದ ಡಯಾಗನಲ್ ಎ ಸಿ ವ್ಯಾಲ್ಯೂ. ನಾವು ಕ್ಯಾನ್ ಗೋ ಫಾರ್ ದಿ ಡಯಾಗನಲ್ ಯಾವುದು ಯಾವುದು ಡಿ ಬಿ ಡಿ ಡಿ ಬಿ. ಓಕೆ, ಡಿ ಬಿ ಡಿ ಬಿ ನಾವು ರೈಟ್. ಡಿ ಈಸ್ 6,1. ಬಿ ಡಿ ಇರ್ತಾವೋದು ಸಿಕ್ಸ್, ಡಿ ಬಿ ಇರ್ತಾವೋದು 6,7. x1 y1 x2 y2. ಸೊ ನಾವು ರೈಟ್ db is equal to db is equal to 6 minus 6 whole square 1 minus 7 minus 1 whole square. db is equal to, it is 0 square plus 6 square. db is equal to root of 36. 0 square put put idine. So db is equal to 13, which means it is 6. ಸರ್ ಹೇಳಿ ಮಿಸ್. ಸರ್ ಅಕಸ್ಮಾತ್ ನಾವು ಈಗ ಬಿ ನ ಫಸ್ಟ್ x1 y1 ಮತ್ತೆ ಡಿ ನ x2 y2 ತಂದು ಸುಮಾರು. ಹರ್ಷಿತಾ, ನೀನು ಬಿ ಫಸ್ಟ್ ತಗೊಂಡು ಡಿ ಸೆಕೆಂಡ್ ತಗೊಂಡ್ರು ಹರ್ಷಿತಾ, ಆನ್ಸರ್ ಇಸ್ ಸೇಮ್. ನೋ ಕ್ಲಿಯರ್? ಎ ಬಿ ತಗೊಂಡ್ರ ಬದ್ಲಿ ಬಿ ಎ ತಗ, ನನಗೇನು ಬೇಜಾರಿಲ್ಲ. ಬಿ ಸಿ ತಗೊಂಡ್ರ ಬದ್ಲಿ ಸಿ ಬಿ ತಗ, ಆನ್ಸರ್ ಇಸ್ ಸೇಮ್. ಓಕೆ ಕ್ಲಿಯರ್ ಆಗ್ತಾ? ಎಸ್ ಸರ್ ಕ್ಲಿಯರ್. ಸೊ ನೆಕ್ಸ್ಟ್ ಸೈಡ್ಸ್ ಹೇಳ್ರಿ. ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಡಿ √2. ರೂಟ್ ಟು ಹೌದಲ್ವಾ? ಸೊ ನಾವು ರೈಟ್ ಡಯಾಗನಲ್ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಡಿ ಬಿ ಡಯಾಗನಲ್ 6 ಬಿ ಡಿ ಇಸ್ ಈಕ್ವಲ್ ಟು 6. ಕಟ್ಟಣ್ಣಮ್ಮ ಸರ್ ಅದು ಯುನಿಟ್ಸ್ ಏನ್ ಬರೆಯೋದ್ ಬೇಡವಾ? ಬೇಕಾಗಿಲ್ಲ, ನಡೀತದೆ. ಹರ್ಷಿತಾ, ಸರ್ ನಾಳೆ ನವಚೇತನ ಸ್ಕೂಲ್ ಹತ್ರ ಮೀಟಿಂಗ್ ಇದೆ, ಡಿ ಸಿ ಇದು. ಎಸ್ ಸರ್ ಹೋಗ್ತಿದ್ದೀನಿ ನಾನು, ಏನಾರ ತಿಂಡಿ ತರ್ತೀಯ ನಾವು ಅಂದೆ. ನನಗೆ ಹೋಟೆಲ್ ತಿಂಡಿ ತಿನ್ನಕ್ ಅಷ್ಟ ಇಷ್ಟ ಆಗಲ್ಲ. ತರ್ತೀನಿ ಬಿಡ್ರಿ ಸರ್. ಒಂದು ಮಾತು ರಿಪ್ಲೈ ಮಾಡಲಿಲ್ಲ ಹರ್ಷಿತಾ. ಸರ್ ಆಯ್ತು ಸರ್, 8:00 ಬರ್ತೀರಾ, ನಾನು ನಿಮ್ಗೋಸ್ಕರ ಒಂದ್ ದಿವಸ ಮುಂಚೆ ಬರ್ತೀನಿ ಬಿಡ್ರಿ ಸರ್ ಅಂತ ಅನ್ಲಿಲ್ಲ ಹರ್ಷಿತಾ. ಸರ್ ನೀವು ಹೇಳಿದ ಫಸ್ಟ್ ಆಫ್ ಆಲ್ ನಂಗೆ ಅರ್ಥ ಆಗಲಿಲ್ಲ ಸರ್. ಹರ್ಷಿತಾ ಹೇಳಿದ್ರು ಕಷ್ಟ ಇದೆ ಹರ್ಷಿತಾ, ಕೊಡೋದು ಇವಾಗ. ಸರ್ ನಾನು ತರಲ್ಲ ಅಂತ ಹೇಳಲೇ ಇಲ್ಲ ಸರ್. ತರ್ತೀನಿ ಅಂತ ಹೇಳ್ತಿದಾರಲ್ಲ ಸರ್ ಇವಾಗ. ಈಗ ಹೇಳಿ ಏನ್ ಬಂತ ಹರ್ಷಿತಾ? ಆಗ್ಲೇ ಕೇಳ್ದಾಗ ಒಂದ್ ರಿಪ್ಲೈ ಇಲ್ಲ ಹರ್ಷಿತಾ. ಸರ್ ನಾನು ಮಾತಾಡ್ತೇನೆ ಸರ್, ಸುಮ್ ಸುಮ್ನೆ ಹೇಳ್ಬೇಡಿ.
ಸೆಕೆಂಡ್ ಟೈಮ್ ನನಗೆ ಅಪೀಲ್ ಮಾಡಿದ್ದಕ್ಕೆ ತರ್ತೀನಿ ಅಂತ ಅಂತಾರೆ ಅಂತಾರೆ ದರ್ಶಿತಾ. ಅಪೀಲ್ ಮಾಡದೇ ಇದ್ರೆ ಕ್ಲಾಸ್ ಕ್ಲೋಸ್ ಆದ ತಕ್ಷಣ ಅವಳು ಕ್ಲೋಸ್ ಪಿ ಎಸ್. ಸರ್ ಸರ್ಪ್ರೈಸ್ ಕೊಡೋಣ ಅಂತ ಇದ್ರೆ ಏನಪ್ಪ ನಿಮ್ಮ ಅಜ್ಜಿ ನೀವು ಬರೀ ಇಂಥದ್ದು ಹೇಳಿ ನಾ. ಹಾ ಹಾ ನೋಡ್ರಿ ಸರ್, ಸ್ಟೂಡೆಂಟ್ಸ್ ಇಂದೆಲ್ಲ ಅರ್ಥ ಮಾಡ್ಕೊಂತಾಳೆ. ಅಯ್ಯೋ ನೋಡಿ ಈಗ ಹಸಿತಾ ಅಪ್ಪ ಎಷ್ಟು ಅವಳು ಚೆನ್ನಾಗಿ ತಗೊಂಡ್ ಮಕ್ಕಳು ತಿಳಿದಲ್ಲ ಹೆಂಗ್ ಹೇಳ್ತಿದ್ದಾಳೆ ನೋಡಿ ಸರ್. ಇವತ್ತು ಅವಳು ಸಪೋರ್ಟ್ ಹೊಡೆದ್ಲಲ್ಲ. ಎಸ್ ಸರ್, ಎಸ್ ಸರ್. ಓಕೆ ಈಗ ಬರೀರಿ ಈಗ ಕನ್ಫ್ಯೂಷನ್. ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಸೊ ಸ್ಕ್ವಯರ್ ಅಂದ್ರೆ ನೆನ್ಪಿಟ್ಕೋಬೇಕು, ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗನಲ್ಸ್ ಆರ್ ಈಕ್ವಲ್. ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗನಲ್ಸ್ ಆರ್ ಈಕ್ವಲ್, ದೇರ್ಫೋರ್ ದ ಗಿವನ್ ಪಾಯಿಂಟ್ಸ್ ಫಾರ್ ಎ, ದ ಗಿವನ್ ಪಾಯಿಂಟ್ಸ್ ಆರ್ ದಿ ವರ್ಟಿಸಿಸ್ ಆಫ್ ಎ ಸ್ಕ್ವಯರ್. ದ ಗಿವನ್ ಪಾಯಿಂಟ್ಸ್ ಆರ್ ದಿ ಗಿವನ್ ಪಾಯಿಂಟ್ಸ್ ಆರ್ ದಿ ವರ್ಟಿಸಿಸ್ ಆಫ್ ಎ ವರ್ಟಿಸಿಸ್ ಆಫ್ ಎ ಸ್ಕ್ವಯರ್. ದೇರ್ಫೋರ್ ನೆಕ್ಸ್ಟ್ ಲೈನ್ ಚಂಪಾಸ್ ಆನ್ಸರ್ ಈಸ್ ಕರೆಕ್ಟ್. ಕರೆಕ್ಟಾ ಚಂಪ? ಸರ್ ಚಂಪ ಏನ್ ಹೇಳಿದ್ಲು ಸ್ಕ್ವಯರ್ ಕಣ್ಣಂಗ್ ಕಾಣ್ತದೆ ಅಂತ ಹೇಳಿದ್ಲು ಚಮೇಲಿ. ನೋ 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 ನೋ, ಹಿಂಗ್ ಇರ್ತಾರೆ ಕೆಲವರು ಹೋಯ್ತಲ್ಲ ರಿವರ್ಸ್ ವಾದ ಮಾಡೋರು. ಆಯ್ತು ತಡಿಯವ, ನಿನಗೆ ಹೌದಾ ಅಲ್ಲ ಅಂತ ಮಾಡಿ ತೋರಿಸ್ತೀನಿ ಬಾಯಲ್ಲಿ ಅಂತ ಇಟ್ಕಂಡ ಇಟ್ಕಂಡು ಹೇಳ್ಕೊಂಡು ಹೋದ್ಲು. ಲೆಕ್ಕ ಮಾಡಿ ತೋರಿಸಿದ ಮೇಲೆ ಈಗ ಒಪ್ಕೊಂಡ್ಲೇಬೇಕಾ? ಸೊ ನೌ ರೈಟ್ ಚಂಪಾಸ್ ಆನ್ಸರ್ ಈಸ್ ಕರೆಕ್ಟ್. ಬರ್ದ್ಯಾ? ಅಯ್ಯೋ ದೇವಗಳ, ಅಯ್ಯೋ ದೇವಗಳ, ಬರ್ಕಳ್ರಿ ಈಗ. ಶೋ ದಟ್ ದಿ ಪಾಯಿಂಟ್ಸ್ ಸರ್ ಶೋ, ನೆಕ್ಸ್ಟ್ ಕ್ವೆಶ್ಚನ್. ಹೌದು ಶೋ ದಟ್ ದಿ ಪಾಯಿಂಟ್ಸ್ 1,2, ಸಾರಿ 1,7, 1,7, 4,2, 4,2, -1,-1 ಅಂಡ್ -4,4 ಆರ್ ದಿ, ಮತ್ತೆ ಆರ್ತಿ ಅಂತ ಬರ್ಕೊಂಡ್ಬಿಟ್ರಿ ನೀವು. ಏಯ್ ಏನ್ ಬರ್ಕೊಂಡ್ರಿ? ಅರ್ಧ ಅರ್ಧ ನೋಡಿ, ಬಹಳ ಬುದ್ಧಿವಂತಿದ್ದು ಬಡ್ನಾಡು. ಶೋ ದಟ್ ದಿ ಪಾಯಿಂಟ್ಸ್ 1,7 ಮತ್ತೆ 4,2 ಅಂಡ್ ಸಿ ಇಸ್ -1,-1 ಅಂಡ್ ಡಿ ಇಸ್ ಮೈನಸ್. ನಾನು ಡಿ ಅಂತ ಕೊಟ್ಟಿಲ್ಲ, ನಾನು ಹೇಳ್ತಾರೆ ಸುಮ್ಮನೆ ಹೇಳ್ತಾರ, ಅದು ನಾನು ಇಲ್ಲಿ ಬರಿತಿದ್ದೇನೆ ಅಷ್ಟೇ. ಶೋ ದಟ್ ದಿ ಪಾಯಿಂಟ್ಸ್ 1,7, 4,2, -1,-1 ಅಂಡ್ -4,4 ಆರ್ ದಿ ವರ್ಟಿಸಿಸ್ ಆಫ್ ಎ ಸ್ಕ್ವಯರ್. ಇದನ್ನ ಸ್ಕ್ವಯರ್ ಅಂತ ಪ್ರೂವ್ ಮಾಡಲೇಬೇಕು. ಸ್ಕ್ವಯರ್ ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ ರಕ್ಷಿತಾ ಮೇಡಮ್? ಸಾನಾ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡ್ತೀವಿ ಮತ್ತೆ ಡಯಾಗನಲ್ ಡಯಾಗನಲ್ಸ್ ಈಕ್ವಲ್ ಈಕ್ವಲ್ ಇರುತ್ತೆ. ನೋ, ಸ್ಟಾರ್ಟ್ ವಿತ್ ಸೈಡ್ ಸೈಡ್ ಸೈಡ್ಸ್. ಯಾವುದು ಪಲ್ಯನೋ ಎಬಿ ಏನೋ ಅಥವಾ ಹಪ್ಪಳನೋ ಸಂಡಿಗೆನೋ? ಸರಿ ಎಬಿ ಹಾ ಹಂಗೆ ಅದಕ್ಕೆ ಓಕೆ. ಸಿಎಬಿ 1,7 ಬಿ ಇಸ್ 4,2 ಎಕ್ಸ್ 1 ವೈ 1 ಎಕ್ಸ್ 2 ವೈ 2 ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ 2 ಮೈನಸ್ ಎಕ್ಸ್ 1 ಹೋಲ್ ಸ್ಕ್ವಯರ್ ವೈ 2 ಮೈನಸ್ ವೈ 1 ಹೋಲ್ ಸ್ಕ್ವಯರ್. ಸೊ ನಾವ್ ರೈಟ್ ಎಬಿ ಇಸ್ ಈಕ್ವಲ್ ಟು 4-1 ಹೋಲ್ ಸ್ಕ್ವಯರ್ 2-7 ಹೋಲ್ ಸ್ಕ್ವಯರ್. ಎ ಬಿ ಇಸ್ ಈಕ್ವಲ್ ಟು 3² ಮೈನಸ್ 5². ಎ ಬಿ ಇಸ್ ಈಕ್ವಲ್ ಟು 9+25. 25 ಎ ಬಿ ಇಸ್ ಈಕ್ವಲ್ ಟು ರೂಟ್ 34 34 34. 34 ಏನಾರ ಮಾಡಕ್ಕಾಗತ್ತಾ ಶೀತಾ? ನೋ
ಏನು ಮಾಡ್ತಾ ಇದ್ದಾಳೆ. ನೋ ಸರ್, ನೋ ಸರ್. ಈಗ ಎ ಬಿ ಆದ್ಮೇಲೆ ಯಾವುದು? ಬಿಸಿ ಆಗ್ಲಿ, ತಪ್ಪನ್ನ ಬರ್ಕಬೇಡ್ರಿ ಎಲ್ಲಾರು, ಆದ್ಮೇಲೆ ಅಳಿಸ್ತೀನಿ ನಾನು. ನೀವು ಅವಸರ ಅವಸರ ಮಾಡ್ಕೊಂಡು ತಪ್ಪು ತಪ್ಪು ಬರ್ಕೊಂಡು ಸಿಂಚು, ನೀನ್ ಆಮೇಲೆ ಮತ್ತೆ ನಿನ್ ತಲೆ ಗುಳ ಹುಡ್ಕಬೇಡ. ಇಲ್ಲ ಸಿ -1, -1 x1 y1 x2 y2. ಐ ವಿಲ್ ರೈಟ್ ಇಟ್ ಆಸ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಂತ ಬರೆಯಕ್ಕೆ ಈಗ ಫಾರ್ಮುಲಾ ಪ್ರತಿ ಸಲ ಬರೀರಿ. ಬಿ ಸಿ ರೂಟ್ ಆಫ್ -1 -4 ಹೋಲ್ ಸ್ಕ್ವಯರ್ -1 -2 ಹೋಲ್ ಸ್ಕ್ವಯರ್. ಬಿ ಸಿ ಇಸ್ ಈಕ್ವಲ್ ಟು -5 ಹೋಲ್ ಸ್ಕ್ವಯರ್ -3 ಹೋಲ್ ಸ್ಕ್ವಯರ್. ಬಿ ಸಿ ಇಸ್ ಈಕ್ವಲ್ ಟು 25 +9 ಬಿ ಸಿ ಇಸ್ ಈಕ್ವಲ್ ಟು √34. ಓವರ್ ಬಿ ಸಿ ಆದ್ಮೇಲೆ ಯು ಕ್ಯಾನ್ ಟೇಕ್ ಸಿ ಡಿ. ವಾಟ್ ಇಸ್ ಸಿ? -1 ಕಾಮಾ -1 -1, -4 ಕಾಮಾ 4 4, x1 y1 x2 5. y2. ಸೊ ನೌ ರೈಟ್ ಸಿ ಡಿ. -4 -1 ಇಟ್ ಈಸ್ ಒಂದು x2 ಈಸ್ ಮೈನಸ್ ಮೈನಸ್ ಪ್ರಾಬ್ಲಮ್ ಅಲ್ಲಿ ಮೈನಸ್ ಇದೆ ಬ್ರಾಕೆಟ್ ಹಾಕಿದೆ. ನೆಕ್ಸ್ಟ್ y2 ಈಸ್ 4 -1 ಹೋಲ್ ಸ್ಕ್ವಯರ್. ಕಟ್ಟಮ್ಮ ಸಿ ಡಿ ಕನ್ಫ್ಯೂಸ್ ಆಗಬೇಡ್ರಿ. -4 +1 ಇಟ್ ಈಸ್ ಫೋರ್ ಪ್ಲಸ್ ಒನ್, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತಾ. ಸೊ ಸಿ ಈಕ್ವಲ್ ಟು -3² ಪ್ಲಸ್ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು 9 ನೈನ್ ಪ್ಲಸ್ 25 ಸಿ ಡಿ ಇಸ್ ಈಕ್ವಲ್ ಟು ರೂಟ್ 34 34 4. ಓವರ್. Yes, sir. ಸೊ ನೌ ಕ್ಯಾನ್ ಗೋ ಫಾರ್ DA. ಡಿ ಎ. ಓಕೆ.
ವಾಟ್ ಈಸ್ ದಿ ಮೈನಸ್ ಫೋರ್ ಕಾಮಾ ಫೋರ್ ವಾಟ್ ಈಸ್ ಎ ಒನ್ ಒನ್ ಕಾಮಾ ಸೆವೆನ್ ಸೊ ನೌ ಟೇಕ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಸೊ ನೌ ರೈಟ್ ಡಿ ಎ ಓಕೆ ಒನ್ ಮೈನಸ್ ಆಫ್ ಮೈನಸ್ ಫೋರ್ ಹೋಲ್ ಸ್ಕ್ವಯರ್ ಸೆವೆನ್ ಮೈನಸ್ ಫೋರ್ ಹೋಲ್ ಸ್ಕ್ವಯರ್ ಸೊ ಡಿ ಎ ಒನ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಹೋಲ್ ಸ್ಕ್ವೇರ್ ಡಿ ಪ್ಲಸ್ ಸ್ಕ್ವೇರ್ ಡಿ ಎ ಇಸ್ ಈಕ್ವಲ್ ಟು ಫೈವ್ ಫೈವ್ ಹೋಲ್ ಸ್ಕ್ವೇರ್ ಸ್ಕ್ವೇರ್ ನೈನ್ ಪ್ಲಸ್ ಪ್ಲಸ್ ನೈನ್ ನೈನ್ ಡಿ ಎ ಇಸ್ ಈಕ್ವಲ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲಸ್ ನೈನ್ ನೈನ್ ಡಿ ಎ ಇಸ್ ಈಕ್ವಲ್ ಟು ರೂಟ್ ರೂಟ್ ತರ್ಟಿ ಫೋರ್ 34 ಅಲ್ಲಿಗೆ ನಿಮ್ಗೆ ಏನ್ ಅನ್ನಿಸ್ತಾ ಐತೆ ಈಗ ಏನ್ ಅನ್ನಿಸ್ತಾ ಐತೆ ಅಂದ್ರೆ ಸರ್ ಈಗ ನಮ್ಮ ಮನೆಯಾಗ ಟೀ ಮಾಡ್ತಾ ಇದ್ರೆ ಟೀ ಕುಡಿಬೇಕು ಅನ್ನಿಸ್ತಿದೆ ಸರ್ ನೋ ಸರ್ ಸರ್ ಈ ಅಲ್ವಾ ಚಾಪ್ಟರ್ ಬಹಳ ಈಸಿ ಇರೋದು ಅನ್ನಿಸ್ತಿದೆ ಸರ್ ಈ ಚಾಪ್ಟರ್ ಬಹಳ ಈಸಿ ಇರೋದು ಅನ್ನಿಸ್ತಿದೆ ಈಸಿನೇ ಕಲ್ತ್ರೆ ಸರ್ ಸರಿಯಾಗಿ ಒನ್ ಡೇ ಫಾರ್ಮುಲಾ ಅಲ್ಲ ಸರ್ ಇನ್ನೊಂದಿದೆ ಇದಾದ್ಮೇಲೆ ಸೆಕ್ಷನ್ ಫಾರ್ಮಲ್ ಅಂತ ಹಾಂ ಸರ್ ಸರ್ ನನಗೆ ಇವತ್ತು ಹೇಳಿದ್ರು ಯಾರು ಕತ್ಲಿಗೆರೆ ಟೀಮ್ ಅದೇ ಕತ್ಲಿಗೆರೆ ಟೀಮ್ ಕತ್ಲಿಗೆರೆ ಹೌದಾ ಆ ಸೆಕ್ಷನ್ ಫಾರ್ಮುಲಾ ಈಸಿ ಇದೆ ಅದ್ ಕಷ್ಟ ಇಲ್ಲ ಮಿಡ್ ಪಾಯಿಂಟ್ ಒಂದ್ ಐತಲ್ಲ ಫಾರ್ಮುಲಾ ಸರ್ ಐತೆ ನಾನು ಹೇಳ್ಕೊಡ್ತೀನಿ ಸಮಾಧಾನಕ್ಕಿರಾಕ ಸಿಂಚಕ ನೀನ್ ಯಾಕಂಗ್ ಮಾಡ್ತೀಯ ಇಲ್ಲ ಸರ್ ಸ್ಕೂಲ್ ಅಲ್ಲಿ ಹೇಳಿದ್ರು ನಾವು ಅವ್ರಿಗೆ ಹೇಳಿದ್ವಿ ಇದೊಂದೇ ಫಾರ್ಮುಲಾ ಅಂತ ಅವರು ಇಲ್ಲ ಇಲ್ಲ ಏ ನಾನು ಇದೊಂದೇ ಅಂತ ಹೇಳಿದ್ನಾ ಸರ್ ನೀವಲ್ಲ ಎಲ್ಲ ಸರ್ ಹಾ ಮ್ಯಾಮ್ ಹೇಳಿದ್ರು ಅಲ್ಲ ನಾನು ಇದೊಂದೇ ಅಂತ ಹೇಳಿದ್ನ ನಿಮಗೆಲ್ಲರೂ ಇಲ್ಲ ಸರ್ ಇಲ್ಲ ಕೇಪ್ ಅಲ್ಲವಾ ಡಿಸ್ಟೆನ್ಸ್ ಈ ಮಾಡ್ತಿದ್ರು ಚಾಪ್ಟರ್ ಈ ಚಾಪ್ಟರ್ ಫಸ್ಟ್ ಫಾರ್ಮುಲಾ ಇದು ಎಸ್ ಸರ್ ಫಾರ್ಮುಲಾ ಬರ್ತಾವನ್ನೆಲ್ಲ ನೋಡ್ಬೇಕು ಈಗ ಏನ್ ಅನಿಸ್ತಿದೆ ನಿಮಗೆ ಸರ್ ನಾನು ಈ ಪ್ರಾಬ್ಲಮ್ ಬಗ್ಗೆ ಕೇಳಿದ್ದು ಪಿ ಎಸ್ ನೀನ್ ಏನ್ ಸರ್ ಹೇಳಿದೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಪಿ ಎಸ್ ಏನ್ ಹೇಳಿದೆ ಗೊತ್ತಾ ಈ ಚಾಪ್ಟರ್ ಇದೆ ಅಂತ ಅವಳ್ದು ವೇ ಆಫ್ ಥಿಂಕಿಂಗ್ ಬೇರೆ ಸೊ ನಾನ್ ಕೇಳಿದ್ದೇನು ನಿಮಗೆ ಏನ್ ಅನಿಸ್ತಿದೆ ಅಂತ ಅಂತ ಕೇಳಿದ್ದು ಜನರಲ್ ಆಗಿ 1% ಬಹಳ ಅಂತ ಇರ್ತಾವಲ್ಲ ಸರ್ ಸರ್ ಒಂದೇ ಪರ್ಸನ್ ಬಹಳ ಇಂದ ಉತ್ತರ ಇರುತ್ತಲ್ಲ ಸರ್ ನಾನ್ ಪಿ ಎಸ್ ಕೇಳಿದ್ದು ಈ ಅದಕ್ಕೆ ಹೇಳಿದ್ದು ವೇ ಆಫ್ ಥಿಂಕಿಂಗ್ ಇಸ್ ಡಿಫ್ರೆಂಟ್ ನೀನೇನ್ ಹೇಳಿದೆ ಓವರ್ ಆಲ್ ಆಗಿ ಮ್ಯಾಥ್ಸ್ ಬಗ್ಗೆ ಯೋಚನೆ ಮಾಡಿದೆ ಈ ಚಾಪ್ಟರ್ ಇಸಿ ಅಂತಂದೆ ಹರ್ಷಿತಾ ಏನ್ ಹೇಳಿದ್ದು ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂದ್ಲು ಹೌದಲ್ವಾ ಸೊ ಡಿಫ್ರೆಂಟ್ ಆನ್ಸರ್ಸ್ ಇರುತ್ತೆ ಅದ್ ಬೇರೆ ವಿಚಾರ ನನ್ನ ಪ್ರಶ್ನೆ ಏನೇನು ಈ ಪ್ರಾಬ್ಲಮ್ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಏನ್ ಅನ್ನಿಸ್ತು ಅಂದ್ರೆ ಸರ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಮತ್ತೊಂದು ಕಂಡೀಷನ್ ಏನ್ ಸರ್ ಡಯಾಗನಲ್ಸ್ ಡಯಾಗನಲ್ಸ್ ನೋಡ್ಬೇಕು ಅಳಿಸ್ತಾ ಇದ್ನಾ ಎಸ್ ಸರ್ ಓಕೆ ಡಯಾಗನಲ್ ಯಾವುದು ಎ ಸಿ ಎಸಿ ವಾಟ್ ಈಸ್ ಎಸಿ 1,7 ಎಕ್ಸ್ 1 ವೈ 1 ಸಿ ಇಸ್ -1, -1 ಎಕ್ಸ್ 2 ವೈ 2 ಸೊ ನಾವ್ ರೈಟ್ ಎ ಸಿ ರೂಟ್ ಆಫ್ -1, -1 ಹೋಲ್ ಸ್ಕ್ವಯರ್ -1, -7 ಹೋಲ್ ಸೆವೆನ್ ಸ್ಕ್ವಯರ್ ಹೋಲ್ ಸ್ಕ್ವೇರ್ ಸಿ ಇಸ್ ಈಕ್ವಲ್ ಟು ಮೈನಸ್ -8 ಟೂ ಹೋಲ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಹೋಲ್ ಸ್ಕ್ವಯರ್ ಹೋಲ್ ಸ್ಕ್ವೇರ್ ಎ ಸಿ ಇಸ್ ಈಕ್ವಲ್ ಟು ಫೋರ್ 4 ಫೋರ್ ಪ್ಲಸ್ 64 64 ಎ ಸಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ರೂಟ್ ಏಟ್ ಸಿಕ್ಸ್ಟಿ ಏಟ್ ಶೀತಾ ಸರ್ ಏನವ ಓದ್ತಾ ಇದ್ದೀ ಚೆನ್ನಾಗೆ ಎಸ್ ಸರ್ ಎಸ್ ಸರ್ ಓದ್ತಿದ್ದೀನಿ
ಏನ್ ಓದ್ತೀರಾ ಏನವ? ಸರಿ. ಎಷ್ಟು ಮಾರ್ಕ್ಸು ಹರ್ಷಿತಾ? ಸರ್ ಎಷ್ಟು ಬಂತು ಮಾರ್ಕ್ಸು? ಯಾವ್ದು ಸರ್? ಮೊನ್ನೆ F2 ಅದಾಗಿತ್ತಲ್ಲ ಸರ್ ಮೈಕ್ರೋ ಟೆಸ್ಟ್. ಮೈಕ್ರೋ ಟೆಸ್ಟ್. ಮೈಕ್ರೋ ಟೆಸ್ಟ್ ಮ್ಯಾಕ್ರೋ ಟೆಸ್ಟ್ ಬೇರೆ ಇದಾವ? ಎಸ್ ಸರ್ ಮೈಕ್ರೋ ಟೆಸ್ಟ್ ಇವಾಗ ಸೆಪ್ಟೆಂಬರ್ 10 ಇಂದ ಎಕ್ಸಾಮ್. ಹೌದಾ? ಏ ಇದು PS ಸರ್ ಎಫೆಕ್ಟ್ ಮಾರ್ಕ್ಸ್ ಹೇಳಿದ್ರಾ? ನೋ ಸರ್, ಇನ್ನು ಯಾವುದು ಹೇಳಿಲ್ಲ. ಹೌದಾ? ಸಾನ ಸರ್ FA2 ಇನ್ನೂ ಆಗಿಲ್ಲ. ಹೌದಾ? ಓಕೆ ಓಕೆ. ಇನ್ನ ಗದ್ದಿಗೆರೆ ಟೀಮ್ ಅದು ಇನ್ನು ಆಗಿಲ್ಲ ಎಫೆಕ್ಟು? ಇಲ್ಲ ಸರ್ ಆಗಿಲ್ಲ. ಆಗಿಲ್ಲ. ಇವ್ರದ್ದು ಅಥಣಿ ಟೀಮು ನಿಮ್ಮ ಸ್ಕೂಲಾಗ ಯಾವಾಗ ಸರ್? ಸೋಮವಾರ ಮಂಗಳವಾರ ಬುಧವಾರ ಈಗ ಅಥಣಿ ಟೀಮ್ ನರ್ದನ್ ಆಗಿತ್ತಾ? ರಚನಾ ಒಂದನ ಬಂದಿಲ್ಲವ ಇವತ್ತು? ಎಲ್ಲೋಗಿದಾವಪ್ಪ ಅವು? ಭಾವನಾ ಅವಳು ಇಲ್ಲ. X1 Y1 X2 Y2. ಸೊ ನಾವು ಯು ಕ್ಯಾನ್ ಗೋ ಫಾರ್ ದ ಡಯಾಗನಲ್ BD. ಸೊ ಡಯಾಗನಲ್ BD ಬಂದ ಮೇಲೆ ಯು ಕ್ಯಾನ್ ರೈಟ್ ದ ವ್ಯಾಲ್ಯೂಸ್ ಆಫ್ ಬಿ ಅಂಡ್ ಡಿ ಕೋಆರ್ಡಿನೇಟ್ಸ್. ನಾವು ಟೇಕ್ X1 Y1 ಅಂಡ್ X2 Y2. ಸೊ ನಾವು ರೈಟ್ BD ಇಸ್ ಈಕ್ವಲ್ ಟು -4 - 4 whole square ಫೋರ್ plus ಮೈನಸ್ ಟೂ minus ಹೋಲ್ two whole ಸ್ಕ್ವೇರ್. square BD ಇಸ್ ಈಕ್ವಲ್ ಟು ರೂಟ್ ಆಫ್ minus ಮೈನಸ್ 8 whole square 2 ಸ್ಕ್ವೇರ್. two square BD ಇಸ್ ಈಕ್ವಲ್ ಟು 16. 64 plus 4 BD ಇಸ್4 ಈಕ್ವಲ್ ಟು root 68 root 68 ಸೀತಾ. ಇವತ್ತು ಏನ್ ಬಹಳ ಜನ ಅರ್ಜೆಂಟ್ ಆಗಿದಾರಲ್ಲ ಸೀತಾ? ಬರೀ 10 ಮೆಂಬರ್ಸ್ ಸರ್ ಪಾರ್ಟಿಸಿಪೇಟ್, ಬರೀ 10 ಮೆಂಬರ್ಸ್ ಅಷ್ಟೇ ಇರೋದು. ಅದಕ್ಕೆ ಕೇಳಿದ್ದು ಸರ್ ಕತ್ಲಿಗೆರೆ ಹರ್ಷಿತಾ ನಮ್ಮ ಮನೆಗೆ ಬಂದಾಳ ಫೋನ್ ಇಲ್ಲ ಅಂತ. ಒಂದು ಅನ್ನೊಂದು. ಅವರು 21, 22, 23 FA3 ಇರ್ಬೇಕಲ್ವಾ? FA2 ಸರ್ ಯಾರು? ನಿಮ್ಮನ್ ಬಿಟ್ಟು ನಿಮ್ಮನ್ ಸೇರಿಸಿ 10 ಮೆಂಬರ್ಸ್ ಇರೋದು. ನನ್ ಬಿಟ್ಟೆ ಈಗ ಸರ್ 9 ಮೆಂಬರ್ಸ್ ಬಿಟ್ಟು 10. ಅದೇ ಮತ್ತೆ ನೋಡೋ ಯಾಕೆ ಹಿಂಗ ಆದ್ರೆ ಹೆಂಗವ? ಸೊ ಈಗ ನಾವೀಗ ಈ ಪಾಯಿಂಟ್ಸ್ ಅನ್ನ ಸ್ಕ್ವೇರ್ ಅಂತ ಬರಿಬೋದಾ? ಎಸ್ ಸರ್. ಎಸ್ ಸರ್ ಯಾಕೆ ಬರೀಬಹುದು ಸರ್. ಆಲ್ ಯಾಕೆ ಆಲ್ಟರ್ನೇಟ್ ಬರೀ ಜಯವಣ್ಣ ಸರ್ ಈಕ್ವಲ್. ಸೈಡ್ಸ್ ಬರೀರಿ. ಸೈಡ್ಸ್ AB ಇಸ್ ಈಕ್ವಲ್ ಟು BC ಇಸ್ ಈಕ್ವಲ್ ಟು CD ಇಸ್ ಈಕ್ವಲ್ ಟು ಡಿ BA. ಎಷ್ಟು ಅಂತ ಮಾನ್ಸರ್? √34 √34 34 ರೂಟ್ 30. 34 √34. ನೆಕ್ಸ್ಟ್ ಡಯಾಗನಲ್. ಡಯಾಗನಲ್ AC ಇಸ್ ಈಕ್ವಲ್ ಟು ಡಯಾಗನಲ್ DB. ಡಯಾಗನಲ್ DB BD ಅವೆರಡರ ವ್ಯಾಲ್ಯೂ ಎಷ್ಟಿದಾವೆ? ರೂಟ್ √68 8. 68. √68 ಕನ್ಕ್ಲೂಷನ್ ಬರ್ತೀರಿ. ಕನ್ಕ್ಲೂಷನ್ ಏನು? given points are vertices of square. Vertices of square. ಯಾಕೆ ಅದ್ ಬರಿಬೇಕಲ್ಲ? All ರೀಸನ್ sides are equal and all sides diagonals and diagonals are equal. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗನಲ್ಸ್ ಆರ್ ಈಕ್ವಲ್. Diagonals are equal. ಬರೀರಿ ಆಲ್ ಸೈಡ್ಸ್ ಆರ್ ಈಕ್ವಲ್. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗನಲ್ಸ್ ಆರ್ ಈಕ್ವಲ್ ದೇರ್ ಫೋರ್. ಮುಚ್ಚುಕಿಟ್ ಬಿಡಿ. ದ ಗಿವನ್ ಪಾಯಿಂಟ್ಸ್ ಆರ್ ದಿ ವರ್ಟಿಸಿಸ್ ಆಫ್ ಎ ಸ್ಕ್ವಯರ್. Therefore, the given points are the vertices of a square.
ದೇರ್ಫೋರ್ ದ ಗಿವನ್ ಪಾಯಿಂಟ್ಸ್ ಆರ್ ದಿ ವರ್ಟಿಸಿಸ್ ಆಫ್ ಎ ಸ್ಕ್ವಯರ್. ವರ್ಟಿಸಿಸ್ ಆಫ್ ಎ ಸ್ಕ್ವಯರ್.